ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತೂಕ ಕಡಿಮೆ ಆಗೋಕ್ಕೆ ನೀವು ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಎಷ್ಟು ಫಾಸ್ಟಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಈ ಮೆಥಡನ್ನು ನಾನು ಕೂಡ ಫಾಲೋ ಮಾಡಿ ನನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದೀನಿ. ಈ ಅದ್ಭುತವಾದಂಥ 5 ಟಿಪ್ಸ್ಗಳನ್ನು ಫಾಲೋ ಮಾಡಿ ಎಷ್ಟು ಬೇಗ ತೂಕ ಕಡಿಮೆ ಆಗತ್ತೆ ಅಂತ. ಹಾಗಾದರೆ ಬನ್ನಿ, ತಡ ಮಾಡದೆ ಆ 5 ಟಿಪ್ಸ್ಗಳು ಯಾವುದು ಅಂತ ತಿಳಿಯೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ನೀವು ಇದೇ ಥರದ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಾ ಇದ್ರ, ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್. ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತು ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ತೂಕ ಕಡಿಮೆ ಮಾಡಲಿಕ್ಕೆ ಬೇಕಾದಂಥ ಮೊದಲನೇ ಟಿಪ್ಸ್ ಅಂದರೆ ನಮ್ಮ ಹೊಟ್ಟೆಯನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕು. ನಮ್ಮ ಹೊಟ್ಟೆಯಲ್ಲಿ ಬೇಡವಾದಂಥ ಕಲ್ಮಶ ಸೇರಿಕೊಂಡಿದ್ರೆ ತೂಕವನ್ನು ಕಡಿಮೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಹೊಟ್ಟೆಯನ್ನು ಶುದ್ಧೀಕರಣ ನಾವು ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ಹೊಟ್ಟೆ ಶುದ್ಧೀಕರಣಗೊಳ್ಳುತ್ತೋ ಅವಾಗ ನಮ್ಮ ಮೆಟಾಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ. ನಾವು ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಅದು ನಮ್ಮ ದೇಹದಲ್ಲಿ ಉಳ್ಕೊಳ್ಳೋದಿಲ್ಲ. ಹಾಗಾದರೆ ನಮ್ಮ ಹೊಟ್ಟೆ ಶುದ್ಧಿಗೆ ಇವಾಗ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ತಗೊಳ್ಬೇಕು. ಇದಕ್ಕೆ 1 ಸ್ಪೂನ್ ಹರಳೆಣ್ಣೆಯನ್ನು ನಾವು ಮಿಕ್ಸ್ ಮಾಡಬೇಕು. ಹರಳೆಣ್ಣೆ ಎಷ್ಟಿರಬೇಕು ಅಂತಂದರೆ 15 ml ಇರಬೇಕು ನೋಡಿ. ಅಷ್ಟು ಹರಳೆಣ್ಣೆಯನ್ನು ಒಂದು ಲೋಟ ಬಿಸಿನೀರಿಗೆ ನಾವು ಮಿಕ್ಸ್ ಮಾಡಬೇಕು. ಈ ನೀರನ್ನು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಈ ನೀರನ್ನು ಕುಡಿಬೇಕು. ನೀರು ಕುಡಿದು 10-15 ನಿಮಿಷದಲ್ಲಿ ನಿಮಗೆ ಹೊರಗೆ ಹೋಗಬೇಕು ಅನಿಸುತ್ತೆ. ಅಂದರೆ ಸುಮಾರು ನಿಮಗೆ ಡಿಸೆಂಟ್ರಿ ಥರ ಆಗುತ್ತೆ, ಒಂದು 5-6 ಸಲ ಆಗ್ಬೋದು. ಅಂದರೆ ಅವರವರ ದೇಹ ಪ್ರಕೃತಿ ಮೂಲಕ ಕೆಲವರಿಗೆ 2 ಸಲ ಕೂಡ ಆಗ್ಬೋದು. ಹೆದರಕ್ಕೆ ಹೋಗ್ಬಿಡಿ, ನಿಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಿಮ್ಮ ಹೊಟ್ಟೆ ಕ್ಲೀನ್ ಆದಮೇಲೆ ಅವತ್ತಿನ ದಿವಸ ನೀವು ಲಘುವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಕರಿದ ಪದಾರ್ಥವನ್ನು ತಿನ್ನಬಾರ್ದು, ಗಂಜಿ ಅಥವಾ ತಿಳಿಸಾರು ಅನ್ನವನ್ನು ತಿನ್ನಬೇಕು. ಈ ವಿಧಾನವನ್ನು ನೀವು ಯಾವಾಗ ಮಾಡಬೇಕು ಅಂದರೆ ನಿಮಗೆ ರಜಾ ಇರಬೇಕು ಅಂದರೆ ಭಾನುವಾರ ದಿನ ಈ ವಿಧಾನವನ್ನು ಮಾಡುವುದು, ಈ ಟಿಪ್ಸನ್ನು ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮುಖ್ಯವಾದಂಥ ಟಿಪ್ಸ್ ಇದು. ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಆಲ್ರೆಡಿ ನೀವು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಇದ್ದೀರಾ ಅಂತ ಅರ್ಥ. ಈ ರೀತಿ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಕುಡಿಯೋದು ತಿಂಗಳಲ್ಲಿ 2 ಸಲ ತೊಗೊಂಡ್ರೆ ಸಾಕಾಗತ್ತೆ. ಅಂದರೆ 1-3 ತಿಂಗಳು ಇದನ್ನೇ ಫಾಲೋ ಮಾಡಿ ನೆಕ್ಸ್ಟ್ ತಿಂಗಳಿಗೊಮ್ಮೆ ತೊಗೊಂಡ್ರೆ ಸಾಕು. ನೆಕ್ಸ್ಟ್ 2ನೇ ಟಿಪ್ಸ್, ತೂಕ ಕಡಿಮೆ ಆಗಲಿಕ್ಕೆ ನಾವು ಡೈಲಿ ಏನೇನು ಸೇವನೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ನಾವು ಏನನ್ನು ತಿಂತೀವಿ, ತೂಕ ಕಡಿಮೆ ಆಗಲಿಕ್ಕೆ ನಾವು ತಿನ್ನುವ ಆಹಾರ ಪದಾರ್ಥ ತುಂಬಾ ಮುಖ್ಯ ಆಗಿರುತ್ತೆ. ನಾವು ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ದೃಢ ನಿರ್ಧಾರ ಮಾಡಿದಾಗ ನಾವು ಬೇಡವಾದಂಥ ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಬೇಕು. ಒಂದು ವೇಳೆ ನೀವು ತಿನ್ನುವಂಥ ಸಂದರ್ಭ ಬಂದರೆ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಗುಣವನ್ನು ನೀವು ಹೊಂದಿರಬೇಕು. ಅಂದರೆ ನೀವು ಒಂದು ವೇಳೆ ಜಂಕ್ ಫುಡ್ ಅನಿವಾರ್ಯವಾಗಿ ತಿಂದರೆ ಮಧ್ಯಾಹ್ನದ ಊಟವನ್ನು ಕಡಿಮೆ ಮಾಡೋದು ಇಲ್ಲ ರಾತ್ರಿ ಊಟವನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ. ತೂಕವನ್ನು ಕಡಿಮೆ ಮಾಡಲಿಕ್ಕೆ ಬಾರ್ಲಿ ಗಂಜಿ ತುಂಬಾ ಒಳ್ಳೆಯದು. ಈ ಬಾರ್ಲಿ ಗಂಜಿ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೇಡವಾದಂಥ ಕಲ್ಮಶವನ್ನು ಹೊರಹಾಕುತ್ತೆ, ಜೊತೆಗೆ ನಮ್ಮ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುವಂಥ ಗುಣ ಕೂಡ ಈ ಬಾರ್ಲಿಯಲ್ಲಿದೆ. ಇದರಲ್ಲಿ ರಿಚ್ಚಾದಂಥ ಫೈಬರ್ ಅಂಶ ಇದೆ. ನೀವು ಬಾರ್ಲಿ ಗಂಜಿ ಕುಡಿದ್ರಿ ಅಂತ ಅಂದರೆ ನಿಮಗೆ ಹೊಟ್ಟೆ ಹಸು ಕಡಿಮೆ ಆಗುತ್ತೆ, ಅದು ಇದು ತಿನ್ನಬೇಕು ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಜೊತೆಗೆ ನೀವು ಹೊಟ್ಟೆ ತುಂಬ ಬಾರ್ಲಿ ಗಂಜಿ ಕುಡಿದ್ರೂ ಕೂಡ ಅದರಿಂದ ನಿಮಗೆ ತೂಕ ಏರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ, ಶುಗರ್ ಇದ್ರೆ, ಥೈರಾಯ್ಡ್ ಇದ್ರೆ, ಅದಕ್ಕೆಲ್ಲ ಬಾರ್ಲಿ ತುಂಬಾ ಒಳ್ಳೆಯದು. ಮತ್ತು ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಹಂತದಲ್ಲಿದ್ದಾಗ ಸುಸ್ತಾಗ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಬಾರ್ಲಿ ಗಂಜಿಗಿದೆ. ನೀವು ಬಾರ್ಲಿಯನ್ನು ರೊಟ್ಟಿ ಅಥವಾ ಬಾರ್ಲಿಯ ಯಾವುದೇ ರೈಸ್ ಆದರೂ ತೊಗೊಳ್ಬೋದು, ಇಲ್ಲ ಬಾರ್ಲಿ ಗಂಜಿಯನ್ನಾದರೂ ತೊಗೊಳ್ಬೋದು. ಬಾರ್ಲಿ ಗಂಜಿ ಆದರೆ ಡೈಲಿ 2-3 ಲೋಟ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಅಕ್ಕಿ ಮತ್ತು ಗೋಧಿ ಪದಾರ್ಥಗಳನ್ನು ತಿನ್ನುವ ಬದಲು ಮಿಲೆಟ್ಸ್ಗಳನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಮಿಲೆಟ್ಸ್ ತುಂಬಾ ಹೆಲ್ದಿ ಫುಡ್ ಆಗಿದೆ, ಗ್ಲೂಟಿನ್ ಫ್ರೀ ಆಗಿದೆ, ಮತ್ತು ಫೈಬರ್ ಅಂಶ ಇದರಲ್ಲಿ ತುಂಬಾ ಇದೆ. ಹಾಗಾಗಿ ನೀವು ಯಾವುದೇ ರೀತಿಯ ಸಿರಿಧಾನ್ಯಗಳನ್ನು ಅಂದರೆ ರಾಗಿ, ನವಣೆ, ಸಜ್ಜೆ, ಕೋರ್ಲೆ ಇಂಥ ಹಲವಾರು ರೀತಿಯ ಮಿಲೆಟ್ಸ್ಗಳಿದೆ, ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೋದು. ಆದಷ್ಟು ಕಾರ್ಬೋಹೈಡ್ರೇಟ್ ಪದಾರ್ಥಗಳ ಸೇವನೆ ಮಾಡೋದು ತುಂಬ ಕಡಿಮೆ ಮಾಡಬೇಕು. ತರಕಾರಿಗಳನ್ನು, ಹಣ್ಣುಗಳ ಸೇವನೆ ಮಾಡೋದ್ರಿಂದ ತೂಕವನ್ನು ಆರಾಮಾಗಿ ಈಸಿಯಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ಕುಡಿಯುವಂಥ ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನೀವು ಏನೇ ತಿಂದರೂ ಕೂಡ ಅದು ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗಲಿಕ್ಕೆ ಮತ್ತು ನಮ್ಮ ಕರುಳು ಶುದ್ಧೀಕರಣಕ್ಕೆ ಕೂಡ ಬಿಸಿನೀರು ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಅತಿಯಾಗಿ ಟೀ ಕಾಫಿ ಕುಡಿಯೋದನ್ನು ನೀವು ಕಡಿಮೆ ಮಾಡಬೇಕು.
ಅದರ ಬದಲು ಜೀರಿಗೆ ಕಷಾಯ, ಸೊಂಪಕಾಳಿನ ಕಷಾಯ, ಅಜ್ವಾನದ ಕಷಾಯನ ಕುಡಿಯುವುದು ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ಟಿಪ್ಸ್ ಅಂತ ಅಂದರೆ, ಮಧ್ಯಾಹ್ನ ನಾವು ಮಲಗುವುದನ್ನು ಕಡಿಮೆ ಮಾಡ್ಕೊಳ್ಬೇಕು. ತುಂಬ ಜನ ಮಹಿಳೆಯರು ಮಧ್ಯಾಹ್ನ ಮಲಗುವುದರಿಂದಲೇ ಅವರು ತೂಕ ಜಾಸ್ತಿ ಆಗತ್ತೆ, ಮತ್ತು ಹೊಟ್ಟೆಯ ಭಾಗ ಜಾಸ್ತಿ ಆಗಲಿಕ್ಕೂ ಇದೇ ಕಾರಣ ಆಗತ್ತೆ. ಇವಾಗ ನಿಮಗೆ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಅದ್ಭುತವಾದಂಥ ಎರಡು ಮನೆಮದ್ದನ್ನು ಹೇಳ್ತೀನಿ. ಈ ಎರಡು ಮನೆಮದ್ದುಗಳು ತೂಕ ಕಡಿಮೆ ಮಾಡಲಿಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ಪದಾರ್ಥ ಯಾವುದು ಅಂದರೆ ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ನೀವು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀರಿನಲ್ಲಿ ನೆನೆಸಿಡಬೇಕು. ಇದು ರಾತ್ರಿ ಎಲ್ಲ ಚೆನ್ನಾಗಿ ನೆನೆದು ತುಂಬ ಚೆನ್ನಾಗಿ ಅದು ಅರಳುತ್ತೆ, ಒಂಥರ ಜೆಲ್ ಫಾರ್ಮಲ್ ಆಗುತ್ತೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ಮಾಡಬೇಕು. ಇದರಿಂದ ನಮಗೆ ಏನು ಉಪಯೋಗ ಅಂತ ಅಂದರೆ, ಇದು ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ, ಅದಲ್ಲದೆ ನಮ್ಮ ಹೊಟ್ಟೆ ಹಸುವನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತಲ್ಲ, ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಚಿಯಾ ಸೀಡ್ಸ್ ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಈಗ ಇನ್ನೊಂದು ಅದ್ಭುತವಾದಂಥ ಡ್ರಿಂಕ್ಸನ್ನು ಹೇಳ್ತೀನಿ. ಇದನ್ನು ನೀವು ರಾತ್ರಿ ಮಲಗುವಾಗ ಇದನ್ನು ತಗೊಳ್ಬೇಕು. ಇದು ಹೇಗೆ ಮಾಡೋದು ಅಂದರೆ, ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೋಡಿ. ಇದಕ್ಕೆ 1/4 ಸ್ಪೂನಷ್ಟು ಅರಶಿನ ಪುಡಿಯನ್ನು ಸೇರಿಸೋಣ. ಈ ಅರಶಿನ ಪುಡಿ ಆ್ಯಂಟಿಬಯೋಟಿಕ್ ಆಗಿದೆ. ನಾವು ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ನಮಗೇನಾದರೂ ಆರಾಮಿಲ್ಲ ಅಂದರೆ, ಗಂಟ್ಲು ಕೆರೆತ ಇಲ್ಲ ಜ್ವರ ಬಂದಾಗಾದರೂ ನಾವು ವೆಯ್ಟ್ ಲಾಸ್ ಮಾಡೋದನ್ನೇ, ಅಂದರೆ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿ ಇರ್ತೀವಲ್ಲ, ಅದನ್ನೇ ಬಿಟ್ಬಿಡ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಕೂಡ ಕರೆಕ್ಟಾಗಿರಬೇಕು ಆ ಸಮಯದಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು ಶುಂಠಿಯನ್ನು ಆ್ಯಡ್ ಮಾಡೋಣ. ಶುಂಠಿ ಅಂತೂ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ನಾವು ತಿಂದಂಥ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡಲಿಕ್ಕೆ ಶುಂಠಿ ತುಂಬಾ ಉಪಯೋಗ ಆಗಿದೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೇಡವಾದಂಥ ಕೊಬ್ಬನ್ನು ಕರಗಿಸ್ಲಿಕ್ಕೂ ಕೂಡ ಶುಂಠಿ ತುಂಬ ಒಳ್ಳೆಯದು. ಇಲ್ಲಿ ನೋಡಿ, 1/2 ಇಂಚು ಶುಂಠಿಯನ್ನು ನಾವು ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾವು ಲಿಂಬೆಹಣ್ಣನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 2 ಲಿಂಬೆಹಣ್ಣಿನ ಸ್ಲೈಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ನಾವು ತಿಂದಂಥ ಆಹಾರ ಡೈಜೆಸ್ಟ್ ಆಗೋದ್ರ ಜೊತೆಗೆ ತೂಕವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಈ ಲಿಂಬೆಹಣ್ಣಿನ ಸೇವನೆಯಿಂದ ನಾವು ತಿಂದಂಥ ಆಹಾರ ಕಂಪ್ಲೀಟಾಗಿ ಡೈಜೆಸ್ಟ್ ಆಗುತ್ತೆ. ಅಂದರೆ ದೇಹದಲ್ಲಿ ಅದು ಹಾಗೆ ಉಳ್ಕೊಳ್ಳೋದಿಲ್ಲ, ಆಮೇಲೆ ಅದೇನಾಗುತ್ತೆ ಉಳ್ಕೊಂಡು ನಮ್ಮ ಬೇಡವಾದ ಭಾಗದಲ್ಲಿ ಕೊಬ್ಬಾಗಿ ಪರಿವರ್ತನೆಗೊಳ್ಳುತ್ತಲ್ಲ, ಆ ರೀತಿ ಆಗಲಿಕ್ಕೆ ಲಿಂಬೆಹಣ್ಣು ಬಿಡೋದಿಲ್ಲ. ಇವಾಗ ನೋಡಿ, ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ನಾವಿಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕಿದ್ದೀವಿ, ಅದು 1 ಲೋಟಕ್ಕಷ್ಟು ಬತ್ತಬೇಕು. 1-2 ನಿಮಿಷ ಟೈಮ್ ತಗೊಳ್ಳುತ್ತೆ, ಚೆನ್ನಾಗಿ ಬತ್ತಿ ಒಳ್ಳೆಯ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿ ಇದು ರೂಪುಗೊಳ್ಳುತ್ತೆ. ನೋಡಿ, ಇವಾಗ ಇದನ್ನು ನಾವು 1 ಲೋಟಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದನ್ನು ನಾವು ಯಾವಾಗ ಕುಡಿಬೇಕು ಅಂದರೆ, ರಾತ್ರಿ ನಾವು ಏನು ಊಟ ಮಾಡ್ತೀವೋ ಅದನ್ನು ತಿಂದಾದಮೇಲೆ ನಾವು ತಕ್ಷಣ ಇದನ್ನು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಬೇಕು. ಯಾಕಂದರೆ ನಾವು ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಡ್ರಿಂಕ್ಸನ್ನಂತೂ ನೀವು ಮರೆಯದೇ ರಾತ್ರಿ ಕುಡಿಲೇಬೇಕು. ಇದರಿಂದ ದೇಹದಲ್ಲಿ ಬೇಡವಾದಂಥ ಬೊಜ್ಜು ಕೊಬ್ಬು ಕರಗಿಸ್ಲಿಕ್ಕೆ ಈ ಡ್ರಿಂಕ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಲಾಸ್ಟಲ್ಲಿ ಒಂದು ಅದ್ಭುತವಾದಂಥ ಟಿಪ್ಸನ್ನು ಹೇಳ್ತೀನಿ. ಅದು ಏನಪ್ಪ ಅಂದರೆ, ವ್ಯಾಯಾಮ. ನಮ್ಮ ದೇಹಕ್ಕೆ ವ್ಯಾಯಾಮ ತುಂಬಾ ಮುಖ್ಯ ಆಗಿರುತ್ತೆ. ನಮ್ಮ ದೇಹದಲ್ಲಿ ಸೇರಿಕೊಂಡಂತಹ ಬೊಜ್ಜು ಕರಗಲಿಕ್ಕೆ, ಬೇಡವಾದಂಥ ಕೊಬ್ಬು ಕರಗಲಿಕ್ಕೆ ನಾವು ವಾಕಿಂಗ್ ಎಕ್ಸಸೈಸನ್ನು ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ನಾವು ಹೇಗೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತೀವೋ ಹಾಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಅದೇ ರೀತಿ ನಾವು ಶ್ರಮವನ್ನು ಮಾಡಬೇಕು. ಬೆವರನ್ನು ಇಳಿಸುವುದರಿಂದ ನಮ್ಮಲ್ಲಿ ಬೇಡವಾದಂತಹ ಬೊಜ್ಜು ಅಥವಾ ಫ್ಯಾಟ್ ಮೆಲ್ಟ್ ಆಗಲಿಕ್ಕೆ ಈ ವ್ಯಾಯಾಮ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಎಷ್ಟು ಸಮಯ ನಾವು ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅಂತ ನೀವು ಕೇಳಿದರೆ, ಡೈಲಿ ಬೆಳಗ್ಗೆ 1 ಗಂಟೆ ಮತ್ತು ಸಂಜೆ 1 ಗಂಟೆ ಏನಾದರೂ ಒಂದು ವಾಕಿಂಗು ಎಕ್ಸಸೈಸ್ ಮಾಡೋದ್ರಿಂದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ 100% ತೂಕವನ್ನು ಆರಾಮಾಗಿ ನೀವು ಕಡಿಮೆ ಮಾಡ್ಕೊಳ್ಬೋದು.